ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವೆಜಿಟೇಬಲ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಆಫ್ ಆಲ್, ನಿಮ್ಮೆಲ್ಲರ ತಲೆಯಲ್ಲಿರೋ ಒಂದು ಡೌಟ್ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಯೂಶ್ವಲಿ ನಾವು ಮ್ಯಾಗಿ ತಿನ್ನಬೇಕು ಇಲ್ಲ ಟಾಪ್ ರೆಮನ್ ತಿನ್ನಬೇಕು ಅಂತ ಅಂದರೆ ಅದು ಹೆಲ್ದಿ ಇರಲ್ಲ, ಅದರಲ್ಲಿ ಏನೇನೋ ಹಾಕಿರ್ತಾರೆ, ತಿನ್ನಬೇಡಿ ಅಂತೆಲ್ಲ ಹೇಳ್ತೀವಿ. ಪ್ಲಸ್ ಅದರಲ್ಲಿ ಮೈದಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಟ್ ಹಕ್ಕ ನೂಡಲ್ಸ್ನ ರೈಸ್ ಅಥವಾ ವೀಟ್ ಫ್ಲೋರಿಂದ ಮಾಡಿರ್ತಾರೆ. ಅದಲ್ಲದೆ ಇದರಲ್ಲಿ ಅನ್ಲಿವೆಂಟ್ ಡೋ ಯೂಸ್ ಮಾಡಿರ್ತಾರೆ, ಮೀನಿಂಗ್ ಅದರಲ್ಲಿ ಈಸ್ಟ್ ಯೂಸ್ ಮಾಡಿರಲ್ಲ. ಸೊ ಇದನ್ನು ಹೆಲ್ದಿ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಮೊದಲಿಗೆ ನೂಡಲ್ಸ್ನ ನೀರಲ್ಲಿ ಬೇಯಿಸಿ ಅದ್ರ ಹಾಟ್ನೆಸ್ನ ಕಮ್ಮಿ ಮಾಡಲಿಕ್ಕೆ ಕೋಲ್ಡ್ ವಾಟರಲ್ಲಿ ತೊಳೆದು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬೇಕಾಗಿರುವಂತಹ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕ್ಯಾರೆಟ್ನ ಆ್ಯಕ್ಚುಲಿ ನಾನು ಉದ್ದಕ್ಕೆ ಗ್ರೇಟ್ ಮಾಡ್ಕೊಂಡಿದ್ದೀನಿ, ನೀವು ಚಾಕುಲ್ಲಿ ಕಟ್ ಕೂಡ ಮಾಡ್ಕೋಬಹುದು. ಓಕೆ, ನಾವು ಲೆಟ್ ಸ್ಟಾರ್ಟ್ ಕುಕಿಂಗ್. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವುದೇ ತರಹದ ಕುಕಿಂಗ್ ಆಯಿಲ್ನ ಯೂಸ್ ಮಾಡಬಹುದು. ಮೊದಲಿಗೆ ಸ್ಪ್ರಿಂಗ್ ಆನಿಯನ್ದು ಶೆಲ್ ಪಾರ್ಟ್ ಮತ್ತು ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಗಾರ್ಲಿಕ್ ಬ್ರೌನಿಶ್ ಆಗೋವರೆಗೂ ಇದನ್ನ ಸೌಟೆ ಮಾಡೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಚಾಪ್ಡ್ ಆನಿಯನ್ ಹಾಕೋತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನಿಶ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಮ್ದು ವೆಜಿಟೇಬಲ್ಸ್ನ ಒಂದೊಂದಾಗಿ ಹಾಕ್ತಾ ಹೋಗೋಣ. ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ದೆನ್ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಗಿವ್ ದೆಮ್ ಅ ಗುಡ್ ಮಿಕ್ಸ್. ಸ್ವಲ್ಪ ಇದೆರಡು ವೆಜಿಟೇಬಲ್ ಬೇಯ್ದಿದೆ ಅಂತ ಗೊತ್ತಾದ್ಮೇಲೆ ಕ್ಯಾಬೇಜ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾನು 2 ಟೇಬಲ್ಸ್ಪೂನ್ ಆಗುವಷ್ಟು ವೈಟ್ ವಿನೆಗರ್ ಹಾಕೋತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು. ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗಬೇಕಾಗಿದೆ, ಬಟ್ ನೀವು ಇಷ್ಟೊಂದೆಲ್ಲ ಸುರಿಯಕ್ಕೆ ಹೋಗಬೇಡಿ, ಬೇಕಾದಷ್ಟು ಹಾಕ್ಕೊಳ್ಳಿ. ಓಕೆ, ಸೊ ನಮ್ಮ ವೆಜಿಟೇಬಲ್ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ. ನಾನೀಗ ನೂಡಲ್ಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಹಾಗೆ ಅದನ್ನ ಬಿಡಿ ಬಿಡಿ ಮಾಡಿ, ಇಲ್ಲಾಂದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ತರನೇ ಆಗ್ಬಿಡುತ್ತೆ. ನೂಡಲ್ಸ್ ನಮ್ದು ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಸ್ವಲ್ಪ ಜಾಸ್ತಿನೇ ಎನರ್ಜಿ ಹಾಕಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಸೋಯಾ ಸಾಸ್ ಯೂಸ್ ಮಾಡ್ತಿಲ್ಲ, ಬಟ್ ಇಫ್ ಯು ಆರ್ ಯೂಸಿಂಗ್, ನೂಡಲ್ಸ್ ಹಾಕೋಕ್ಕೂ ಮುಂಚೆನೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಹಾಕ್ಕೊಳ್ಳಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಬಿಕಾಸ್ ಸೋಯಾ ಸಾಸ್ ಆಲ್ರೆಡಿ ತುಂಬ ಸಾಲ್ಟ್ ಇರುತ್ತೆ. ರೋಡ್ ಸೈಡ್ ಹಕ್ಕ ನೂಡಲ್ಸಲ್ಲಿ ಇನ್ನೆರಡು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಅಂತಂದರೆ, ಒಂದು ಮೆಣಸಿನ ಪೌಡರು, ಐ ಮೀನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೂ ಚಿಲ್ಲಿ ಸಾಸ್. ಬಟ್ ನಂಗೆ ಹೀಗೆ ಇಷ್ಟ ಆಗಿರೋದ್ರಿಂದ ಫಸ್ಟ್ ಈ ಥರದೊಂದು ಬ್ಯಾಚ್ ಮಾಡ್ಕೊಂಡು ನಾನು ಎತ್ತಿಟ್ಕೋತಾ ಇದ್ದೀನಿ. ಅದಾದಮೇಲೆ ರಾಕೇಶ್ಗೆ ಸಾಸ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಪುನಃ ಹೀಟ್ ಮಾಡ್ತಾ ಇದ್ದೀನಿ.
ಸೊ ಈಗ ನಿಮಗೆಲ್ಲ ವೆಜಿಟೇಬಲ್ ಹಕ್ಕ ನೂಡಲ್ಸ್ನ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಗೊತ್ತೇ ಇದೆ ಅಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಅಗೇನ್.